ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಏಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಜುಲೈ ಹತ್ತೊಂಬತ್ತನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ನಮ್ಮಿಂದಲೇ ಏನಾದರೂ ಉಂಟಾಯಿತೆಂದು ತೀರ್ಮಾನಿಸಿಕೊಳ್ಳುವುದಕ್ಕೆ ನಮ್ಮಷ್ಟಕ್ಕೆ ನಾವೇ ಸಮರ್ಥರೆಂತಲ್ಲ ನಮಗಿರುವ ಸಾಮರ್ಥ್ಯವು ದೇವರಿಂದಲೇ ಬಂದದ್ದು ಆತನು ಹೊಸ ಒಡಂಬಡಿಕೆಗೆ ಸೇವಕರಾಗಿರುವ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸಿದ್ದಾನೆ ಹೊಸ ಒಡಂಬಡಿಕೆಗಳಲ್ಲಿ ಪೌಲನು ಕೊರಿಂತದವರಿಗೆ ಬರೆದ ಎರಡನೇ ಪತ್ರಿಕೆ ಮೂರನೇ ಅಧ್ಯಾಯ ಐದು ಮತ್ತು ಆರನೇ ವಚನ ನಮ್ಮ ಸ್ಥಾನವು ದೇವರ ರಾಯಭಾರಿಗಳಾಗಿದ್ದು ಮನುಷ್ಯರಿಗೆ ದೇವರ ಕರುಣೆ ಮತ್ತು ಹೊಸ ಒಡಂಬಡಿಕೆ ಏರ್ಪಾಡನ್ನು ಕುರಿತು ವಿವರಿಸುವುದಾಗಿದೆ ಅವರು ಬಯಸಿದರೆ ಎಲ್ಲರೂ ಆಶೀರ್ವದಿಸಲ್ಪಟ್ಟು ಗುಣಮುಖರಾಗುತ್ತಾರೆ ಯಾರೆಲ್ಲ ನಮ್ಮ ಸಂದೇಶವನ್ನು ಸಂತೋಷದಿಂದ ಸ್ವೀಕರಿಸುತ್ತಾರೋ ಮತ್ತು ಪಾಪದಿಂದ ತಿರುಗಿ ಮಾನಸಾಂತರ ಹೊಂದಿ ನಮ್ಮ ಕರ್ತನನ್ನು ಹಿಂಬಾಲಿಸುತ್ತಾರೋ ಅವರೆಲ್ಲರನ್ನೂ ಕ್ರಿಸ್ತನ ಶರೀರದ ಸದಸ್ಯರಾಗಲು ಮೆಸ್ಸಿಯನ ಶರೀರವಾಗಲು ಮಧ್ಯಸ್ಥನ ಶರೀರವಾಗಲು ಮಹಾಪ್ರವಾದಿಯ ಶರೀರವಾಗಲು ಮಹಾಯಾಜಕನ ಶರೀರವಾಗಲು ಸಾವಿರ ವರ್ಷ ಯುಗದ ಮಹಾರಾಜನ ಶರೀರವಾಗಲು ಅವರೆಲ್ಲರನ್ನು ಆಹ್ವಾನಿಸಬಹುದು ಆದ್ದರಿಂದ ನಾವು ಹೊಸ ಒಡಂಬಡಿಕೆಯ ಸೇವಕರಾಗಿದ್ದೇವೆ ಈಗ ಲೋಕದವರು ಇನ್ನೂ ಆ ಹೊಸ ಒಡಂಬಡಿಕೆಯ ಅಡಿಯಲ್ಲಿ ಇಲ್ಲದಿದ್ದರೂ ಆ ಹೊಸ ಒಡಂಬಡಿಕೆಯ ಮುಂದೆ ಕೊಡುವ ವಾಗ್ದಾನವಾಗಿರುವುದರಿಂದ ಅದರ ಹಿತದೃಷ್ಟಿಯಿಂದ ಅದರ ಸೇವೆಗಾಗಿ ನಮ್ಮ ಜೀವವನ್ನು ಬಲಿಯಾಗಿ ಅರ್ಪಿಸುತ್ತಿದ್ದೇವೆ ನಾವು ನಮ್ಮ ಜೀವವನ್ನು ಬಲಿಯಾಗಿ ಅರ್ಪಿಸುವುದು ಮಾತ್ರವಲ್ಲದೆ ಅಭಿಷೇಕಿಸಲ್ಪಟ್ಟವನ ಶರೀರದ ಸಹ ಸದಸ್ಯರನ್ನು ಹುಡುಕುತ್ತಿದ್ದೇವೆ ಮತ್ತು ಅವರು ತಮ್ಮ ಜೀವಗಳನ್ನು ಸಮರ್ಪಿಸುವುದಕ್ಕೆ ಸಹಾಯ ಮಾಡುತ್ತಿದ್ದೇವೆ ಯಾವ ಭರವಸೆಯಲ್ಲಿ ಅಂದರೆ ಈ ಉತ್ತಮ ಬಲಿಗಳು ಬೇಗನೆ ಪೂರ್ಣಗೊಳ್ಳುತ್ತದೆ ಮತ್ತು ನಮ್ಮ ಮಹಿಮೆಯುಳ್ಳ ತಲೆಯ ಅಂದರೆ ಕ್ರಿಸ್ತನ ಮೂಲಕ ಅದು ಅವರಿಗೆ ಅನ್ವಯವಾಗುತ್ತದೆ ಮತ್ತು ನಾವು ಕ್ರಿಸ್ತನ ಮಹಿಮೆಯಲ್ಲಿ ಪಾಲು ಹೊಂದುವೆವು